ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಷ್ಟಿ ಹೆಲ್ಪ್ಫುಲ್. ನೀವು ಮನೇಲಿ ತಿಂತ ಕೇವಲ 30 ದಿನದಲ್ಲಿ 10 ಕೆಜಿ ತೂಕನ ಇಳಿಸ್ಕೊಬಹುದು. ನನ್ನ ಕ್ಲೈಂಟ್ ಇವರು 10 ಕೆಜಿ 30 ದಿನದಲ್ಲಿ ತೂಕ ಇಳಿಸ್ಕೊಂಡಿರೋದಲ್ಲದೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಸರಿ ಮಾಡ್ಕೊಂಡಿದ್ದಾರೆ ಗೊತ್ತಾ, ಸ್ಕಿನ್ ಗ್ಲೋ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆ ಹೊಟ್ಟೆ ಸುತ್ತಳತೆನ ಕಡಿಮೆ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಫೋಟೋದಲ್ಲಿ ಹೇಗೆ ಕಾಣಿಸ್ತಾ ಇದ್ದಾರೆ, ಹೇಗಿದ್ರು ಹೇಗಾಗಿದ್ದಾರೆ ಅಂತ. ಅದ್ರ ಜೊತೆ ಬ್ಯಾಕ್ ಪೇಯ್ನ್ ಪರ್ಮನೆಂಟಾಗಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏರ್ ಫಾಲ್ ಇತ್ತು ತುಂಬಾನೇ, ಅದು ಕೂಡ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಹಾಗೆ PCOD ಪ್ರಾಬ್ಲಮ್ ಇತ್ತು, ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ಅದು ಕೂಡ ಇವಾಗ ಕ್ಲಿಯರ್ ಆಗಿದೆ 30 ಡೇಸಲ್ಲಿ. ಓವರ್ ಗ್ಯಾಸ್ಟ್ರಿಕ್ ಇತ್ತು, ಅದು ಕ್ಲಿಯರ್. ಅದ್ರ ಜೊತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು, ಅದು ಕೂಡ ಕಡಿಮೆ ಆಗೋಗಿದೆ, ಕಡಿಮೆ ಅಲ್ಲ ನಿಲ್ ಆಗೋಗಿದೆ ಅಂತಲೇ ಹೇಳಬಹುದು. ಅದ್ರ ಜೊತೆ ಬಾಡಿ ಪೇಯ್ನ್, ಟಯರ್ಡ್ನೆಸ್, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್, ಇಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಕೊಂಡು ಕೇವಲ 30 ದಿವಸದಲ್ಲಿ 10 ಕೆಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ಸು ಹೇಗೆ ಸಾಲ್ವ್ ಮಾಡ್ಕೊಂಡ್ರು ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ, ಬನ್ನಿ ಗೈಸ್. ಹಲೋ ಹಲೋ, ಹಾಂ ಮ್ಯಾಮ್ ಹೇಳಿ ಮ್ಯಾಮ್. ಹಾಯ್ ಪೂರ್ವಿ. ಹಾಯ್ ಮ್ಯಾಮ್, ಹೇಗಿದ್ಯಪ್ಪ? ಸೂಪರ್ ಆಗಿದ್ದೀನಿ ಮ್ಯಾಮ್. ಓಕೆ ಪೂರ್ವಿ, ಸೂಪರ್ ಆಗಿರೋದ್ರಿಂದ ಕಾರಣ ಏನಿದೆ ಹೇಳ್ಬೋದಾ? ನೀವೇ. ನಾನೇನಾ? ಇದ್ರಲ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು 2-3 ಇಯರ್ಸ್ ಇಂದ ನಿಮ್ ಫಾಲೋ ಮಾಡ್ಕೊಂಡು, ಓಕೆ ಆಮೇಲೆ ತಗೊಳ್ಳ ಬೇಡ್ವಾ ಮತ್ತೆ ಎಲ್ಲ ಕಡೆ ಪ್ರಾಬ್ಲಮ್ ಇತ್ತಲ್ಲ, ಸೊ ಹಂಗೆಲ್ಲ ಮಾಡ್ಕೊಂಡು ಕೊನೆಗೆ ತಗೊಂಡೇ ಬಿಡೋಣ ಅಂತ ತಗೊಂಡಿದ್ದೆ. ಓಕೆ, ಎಷ್ಟು ವೆಯ್ಟ್ ರೀಡಿಂಗ್ ಆಗಿದ್ರಿ 10 ಡೇಸಲ್ಲಿ? ಮ್ಯಾಮ್ 10 ಕೆಜಿ. 10 ಕೆಜಿ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಫಾಲೋ ಮಾಡಿ ಏನು? 9 ದಿನದಿಂದ ಫಾಲೋ ಮಾಡ್ತಾ ಇದ್ದೆ ನಾನು. ಓಕೆ, ಫಸ್ಟ್ 83 ಇದ್ದೆ ನಾನು. ಓಕೆ, ನೀವು ವಾಟರ್ ಥೆರಪಿ ಹೇಳಿದ್ಮೇಲೆ 83 ಇಂದ ನಾನು 79 ಬಂದು, ಓಕೆ ಇದು ಮಾಡೋದಕ್ಕಿಂತ ಡೈರೆಕ್ಟ್ ಚಾರ್ಟ್ ತಗೊಂಡ್ರೆ ಬೆಸ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ತಗೊಂಡಿದ್ದು. ಓಕೆ, ಇವಾಗ ಚಾರ್ಟ್ ಅಲ್ಲಿ ಏನೇನ್ ರಿಸಲ್ಟ್ ಬಂದಿದೆ? ಇಂಚಸ್ ಎಷ್ಟು ಲಾಸ್ ಆಗಿದೆ, ಹಾಗೆ ಏನಿಲ್ಲ ಬಾಡಿಲಿ ಚೇಂಜಸ್? 45 ಇತ್ತು ಅನ್ಸುತ್ತೆ ಮ್ಯಾಮ್ ಫಸ್ಟ್, ಇವಾಗ ನಂದು 37-36 ಬಂದಿದೆ. ವೆರಿ ಗುಡ್, ವೆರಿ ಗುಡ್. ಆದ್ರೂ ಬಟ್ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ನಾನು ಹಂಗೆ ಕಂಟಿನ್ಯೂ. ಬಾಡಿಲಿ ಇನ್ನ ಏನೇನ್ ಚೇಂಜ್ ಆಗಿದೆ ಪೂರ್ವಿ? ನಂದು ಸೈಜ್ ಮತ್ತೆ ಬಾಡಿ ಶೇಪಿಂಗ್. ಓಕೆ, ಫೇಸ್ ಅಲ್ಲಿ ಫಸ್ಟ್ ಹೇಳ್ಬೇಕು ಅಂದ್ರೆ ಫೇಸು ಫೇಸ್ ನೋಡ್ತಿದಂಗೆನೆ ದಪ್ಪ ಕಾಣಿಸ್ಬಿಡೋದು. ಇವಾಗೆಲ್ಲ ಹಿಂಗ ಅನ್ಸುತ್ತೆ ಅಂದ್ರೆ ನೋಡ್ತಿದಂಗೆ ನೋಡಿದವ್ರ ಅದ್ ನೋಡಿದ ತಕ್ಷಣ ಕಂಡು ಹಿಡಿದು ಬಿಡ್ತಾರೆ ವೇಟ್ ಲಾಸ್ ಆಗಿದೆ ಮತ್ತೆ ಹೊಟ್ಟೆದು ಮೇನ್. ಓಕೆ, ನೋಡಿದ ತಕ್ಷಣ ಅದನ್ನ ಅಷ್ಟೇನೆ. ಓಕೆ, ಸ್ಕಿನ್ ಹೇಗಾಗಿದೆಪ್ಪ? ಸ್ಕಿನ್ ನಂದು ಮಾಮೂಲಿ ನಾರ್ಮಲ್ ಸ್ಕಿನ್ ಏನೆ, ಬಟ್ ಗ್ಲೋಯಿಂಗ್ ಆಗಿದೆ ಇವಾಗ. ಗ್ಲೋಯಿಂಗ್ ಅಂದ್ರೆ ಹೆಲ್ತಿ ಸ್ಕಿನ್ ಬರುತ್ತಲ್ಲ ಮ್ಯಾಮ್, ಇವಾಗ ಶೈನಿಂಗ್ ಇರುತ್ತಲ್ಲ. ಓಕೆ, ಸೊ ಆತರ ಸ್ಮೂತ್ ಆಗಿ ಶೈನಿಂಗ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಅನ್ಕೊಂಡಿದ್ರ ನಾನ್ ಹೇಳದ್ನಲ್ಲ ಮ್ಯಾಮ್, ನಾನು ನಿಜವಾಗ್ಲೂ ಫಸ್ಟ್ ತುಂಬಾ ಸಣ್ಣ ಇದೆ, ಎಗ್ದುಮೋ ನನಗೆ ಏನೇನೋ ಪ್ರಾಬ್ಲಮ್ ಇಶ್ಯೂಸ್ ಇಂದ ಹಿಡಿದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು, ನಾನು ನೈಟ್ ನಿದ್ದೆ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ, ಓದ್ಕೊಂಡು ಅದೆಲ್ಲ ಆದ್ಮೇಲೆ ಇವಾಗ ನಾನು ಇದು ತಗೊಂಡ್ಮೇಲೆ ಎಲ್ಲಾ ಟೈಮ್ ಟು ಟೈಮ್ ಫಾಲೋ ಮಾಡ್ತಾ ಇದೀನಿ. ಅದು ಸೀರಿಯಸ್ಲಿ ನಿಮ್ ಕಡೆ ಅದು ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ, ಒಂದು ಗುಡ್ ಹೆಲ್ತಿ ರೋಟೀನ್ ತಗೊಂಬಿಟ್ಟಿದೀನಿ ನಾನು. ನೀವ್ ಏನ್ ಹೇಳಿದ್ರೆ ಅಷ್ಟೂ ಫಾಲೋ ಮಾಡಿದೀನಿ, ಬಟ್ ಮಧ್ಯದಲ್ಲಿ ನಂದು ಒಂಚೂರು ಎಕ್ಸಾಮ್ಸ್ ಎಲ್ಲ ಅದು ಇದು ಬಂತು ಅಂತ ಸ್ಕಿಪ್ ಮಾಡಿದೆ, ಇಲ್ಲಾಂದ್ರೆ ನಾನು ಇನ್ನೂ 5 ಕೆಜಿಸ್ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇತ್ತು. ವೆರಿ ಗುಡ್, ವೆರಿ ಗುಡ್ ಪೂರ್ವಿ. ಸೊ ಹ್ಯಾಪಿ ಫೀಲ್ ಆಗ್ತಾ ಇದೆಯಾ ನಮ್ ಡೈಟ್ ಪ್ಲಾನ್ ತಗೊಂಡು? ತುಂಬಾ ಮ್ಯಾಮ್, ತುಂಬಾ. ಎಲ್ರು ಐಡೆಂಟಿಫೈ ಮಾಡ್ತಾ ಇದ್ರಾ? ಮತ್ತೆ ಮ್ಯಾಮ್ ನನಗೆ ಕಾಲು ತುಂಬಾ ಪೇನ್ ಬರ್ತಾ ಇತ್ತು, ನನಗೆ ಓದೋ ಕೂತ್ರೆ ಸಾಕು ಫುಲ್ ಬ್ಯಾಕ್ ಪೇನ್. ಮ್ಯಾಮ್ ನಮ್ಗೆ ಹೇಳ್ತೇನೆ, ನಾನು ಫಸ್ಟ್ ಡೇ ಕಾಲ್ ಮಾಡಿದಾಗ ನಂಗೆ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಮತ್ತೆ ಕಾಲೆಲ್ಲ ನೋವು ಬರುತ್ತೆ, ಮಂಡಿ ಇಟ್ಕೊಂಡಂಗಾಗತ್ತೆ ಅಂತ. ನಾನು ಈ ಏಜ್ಗೆನೆ ಇಷ್ಟೆಲ್ಲ ಸಫರ್ ಮಾಡ್ತಿದ್ನಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನಂಗೆ ಇವಾಗ ಒಂದ್ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ಲ, ಬಟ್ ಕಾಲ್ ನೋವು ಎಲ್ಲೋ ಕೆಲವೊಂದ್ಸಲ ತೀರಾ 1 ಅವರ್ 2 ಅವರ್ ಕಂಟಿನ್ಯೂಸ್ ಆಗಿ ಕೂತಾಗ ಮಾತ್ರ ಬರುತ್ತೆ, ಮಂಡಿ ನೋವಂತೂ ಇಲ್ವೇ ಇಲ್ಲ ಮ್ಯಾಮ್ ನಂಗೆ ಇವಾಗ. ಇವನ್ ನಾನ್ ತಗೊಂಡಾದ್ಮೇಲೆ ನಮ್ಮ ಅಮ್ಮ ಕೂಡ ತಗೋತೀನಿ ಅಂತ ಇವಾಗ ರೆಡಿ ಆಗ್ತಿದಾರೆ ಅವರು. ಓಕೆ ಓಕೆ, ವೆರಿ ಗುಡ್. ಅಮ್ಮನಿಗೆ ಅಮ್ಮ ಕೂಡ ನಿಮ್ ರಿಸಲ್ಟ್ ನೋಡಿದಾರೆ ಅಲ್ವಾ? ಡೈಲಿ ನೋಡ್ತಿದಾರೆ ಅವರು. ಅವ್ರು ಹೇಳ್ತಿರೋದ್ ಏನಂತ ಹೇಳಿದ್ರೆ ಇದು ಡಯಟ್ ಅಂತ ಹೇಳಿದ್ರೆ ಫುಲ್ ಫುಡ್ ಎಲ್ಲ ತಿಂದಲೇನೆ ಡಯಟ್ ಅಂದ್ರೆ ಆತರ ಅಂತ ಅನ್ಕೊಂಡಿದ್ರು. ಇದು ವಿಲೇಜ್ ಕಡೆ ನೋಡಿದಾರಲ್ಲ ಮ್ಯಾಮ್ ನೀವೇನೆ,
ಅಂದ್ರೆ ಊಟ ತಿಂಡಿ ಏನು ಮಾಡ್ದಲೇನೆ ಡಯಟ್ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ನಾನು ಎಲ್ಲಾ ತಿನ್ಕೊಂಡ್ ತಿಂದಿದಾನಲ್ಲ, ಇವಾಗ ಫ್ರೂಟ್ಸ್ ತಿಂತೀನಿ, ಎಲ್ಲಾ ತಿಂತೀನಿ, ಊಟನು ತಿಂತೀನಿ, ತರಕಾರಿ ಎಲ್ಲಾ ತಿಂತೀನಲ್ಲ, ಸೊ ಅವ್ರಿಗಾಗಿ ಇದು ತಗೋಬಹುದು ಅಂತ ಅವ್ರಿಗೂ ಫೀಲ್ ಬಂದಿದೆ. ಓಕೆ ಗುಡ್. ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ ಗೆ ಏನ್ ಹೇಳಿಕ್ ಇಷ್ಟ ಪಡ್ತೀಯಾ ಪೂರ್ವಿ ನಮ್ಮ ಡಯಟ್ ಪ್ಲಾನ್ ಬಗ್ಗೆ? ಖಂಡಿತ 100 ಗೆ 1000 ಅಲ್ಲ 2000% ಗ್ಯಾರಂಟಿ ಇದೆ, ತಗೋಬಹುದು. ಇದರಲ್ಲಿ ಬೇರೆ ಆರ್ಟಿಫಿಷಿಯಲ್ ಏನು ಫುಡ್ ತಗೊಳಂಗಿಲ್ಲಲ್ಲ ಮ್ಯಾಮ್, ಇದರಲ್ಲಿ ಎಲ್ಲ ನ್ಯಾಚುರಲ್ ಆಗಿದೆ, ಮನೆ ಫುಡ್ ಏನೇ ನಾದ್ರೆ ಟೈಮ್ ಟು ಟೈಮ್ ತಗೊಳ್ಳುವಂತದ್ದೇ. ಓಕೆ, ತಗೋಬಹುದು ಮ್ಯಾಮ್ ಇದು. ನನಗಂತೂ ತುಂಬಾ ತುಂಬಾ ಖುಷಿ ಆಗಿದೆ. ನಾನು ನಿಮ್ಗೆ ಇದಕ್ಕೂ 3 ಇಯರ್ಸ್ ಬ್ಯಾಕ್ ಅಲ್ಲೊಂದ್ಸಲ ಕಾಲ್ ಮಾಡಿ ಅವಾಗ್ಲೂ ಯೋಚನೆ ಮಾಡಿ ತಗೊಳ್ಳಬೇಡ ಅಂತ ಹೇಳಿ ಇವಾಗ ತಗೊಂಡಿದ್ದು. ನಾನು ಇವಾಗ ಯೋಚನೆ ಮಾಡ್ತೀನಿ, ಫಸ್ಟೇ ತಗೊಂಡಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿದ್ದೆ ಇನ್ಮುನ್ ಈ 3 ಇಯರ್ಸ್ ಅಲ್ಲಿ ಅಂತ. ಓಕೆ ಓಕೆ ಗುಡ್. ಸೊ ಹ್ಯಾಪಿನಾ ನೀವು? ಟೋಟಲಿ ತುಂಬಾ ಹ್ಯಾಪಿ ಆಗಿದ್ದೀನಿ. ನಮ್ ಹೇಳದ್ನಲ್ಲ, ನಂಗೆ ಮೈನ್ ಬರ್ತಿದ್ದೆ ಪೇನ್ಸ್ ಗಳಿದೆಲ್ಲ, ಮತ್ತೆ ನಂದು ಪರ್ಸನಲ್ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅದು ಇತ್ತು, ಅದು ಇವಾಗ ಕಂಪ್ಲೀಟ್ಲಿ ಬಂದ್ ಆಗಿದೆ. ನಮ್ಮ ಅಮ್ಮ ಅದನ್ನೇ ಕೇಳ್ತಿದ್ರು ನನಗೆ, ಮಂತ್ಲಿ ಇಶ್ಯೂಸ್ ಇತ್ತ ಅಂದ್ರೆ ಇದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ನನಗೆ. ನಮ್ಮಮ್ಮ ಅದನ್ನೇ ಫಸ್ಟ್ ಕೇಳಿದ್ದು, ನೀನ್ ವೈಟ್ ಲಾಸ್ ಆಗಿದೆಯಲ್ಲ ಇವಾಗ ಏನ ಅದೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದ್ರು ನನಗೆ. ನಮ್ ಯೂಟ್ಯೂಬ್ ಚಾನಲ್ ಒಂದ್ ವಿಡಿಯೋಸ್ ಬಿಟ್ಟಿಲ್ಲ, ನಾನು ಕೇಳ್ಬೇಕಾರೆಲ್ಲ ನಮ್ಮಮ್ಮ ಹೇಳ್ತಿರ್ತಾರೆ, ಹಂಗಾದ್ರೆ ನಿಂಗೆ ಅದು ಪ್ರಾಬ್ಲಮ್ ಹೋಯ್ತಾ, ಈ ಪ್ರಾಬ್ಲಮ್ ಹೋಯ್ತಾ ಅಂತ ನಾನು ಅವಾಗ ಹೇಳಿದ್ದೀನಿ. ಪ್ರತಿಯೊಂದು ಕ್ಲಿಯರ್ ಆಗಿದೆ ಮ್ಯಾಮ್ ನನಗೆ. ಅದು ಹೇಳಿದ್ಮೇಲೇನೆ ಅದು ಒಂಥರ ಅಂಟು ರೋಗ ಅನ್ನೋದಕ್ಕಿನ್ನ ತುಂಬಾ ಲಾಂಗ್ ಟೈಮ್ ಅಲ್ಲಿ ಹೋಗುವಂತದ್ದಂತೆ ಅದು, ಹಳ್ಳಿ ಕಡೆ ಹೇಳ್ದಂಗೆ ನಮ್ಮ ಅಜ್ಜಿ ಇರಲ್ಲ. ಬಟ್ ಇಷ್ಟು ಬೇಗ ಹೋಯ್ತಲ್ಲ ಅಮ್ಮ, ಅದಕ್ಕೇನೆ ನಂಬಿಟ್ಟು ತಗೊಳ್ತೀನಿ ನಾನು ಅಂತ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. ವೈಟ್ ಡಿಸ್ಚಾರ್ಜ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದ್ಯಾ? ಸ್ಟಾಪ್ ಆಗ್ಬಿಟ್ಟಿದೆ. ಹೌದು ವೆರಿ ಗುಡ್, ವೆರಿ ಗುಡ್. ನಂಗ್ ಮೇನ್ ಇದಿದೆ ಅದೇ ಪ್ರಾಬ್ಲಮ್. ಅದ್ರಿಂದಾನೆ ಮ್ಯಾಮ್ ನಂದು ಬೋನ್ಸ್ ಎಲ್ಲ ವೀಕ್ ಆಗಿ ಏನೋ ಒಂಥರ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿತ್ತು ನನ್ ಬಾಡಿ. ದಪ್ಪ ಇದೀನಿ ಅನ್ನೋದೊಂದ್ ಬಿಟ್ರೆ ನನ್ ಬಾಡಿ ಸ್ಟ್ರೆಂತೇ ಇರ್ಲಿಲ್ಲ. ಬ್ಯಾಕ್ ಪೇನ್ ಕಮ್ಮಿ ಆಗಿದೆ, ಮತ್ತೆ ಇಂಚಸ್ ಕಮ್ಮಿ ಆಗಿದೆ, ಫೇಸ್ ಅಲ್ಲಿ ಫ್ಯಾಟ್ ಲಾಸ್ ಆಗಿದೆ, ಅದ್ರದ್ದು ಶೇಪಿಂಗ್. ನೆಕ್ಸ್ಟ್ ಅದ್ ಬಿಟ್ರೆ ಇನ್ನ ನನ್ಗೆ ಕಾಲ್ ಮಂಡಿ ನೋವು ಇತ್ತಲ್ಲ ಅದೆಲ್ಲ. ಮತ್ತೆ ಮ್ಯಾಮ್ ನಂಗೆ ಓದಕ್ಕೆ ಹೆಂಗ್ ಕಾನ್ಸಂಟ್ರೇಷನ್ ಬರುತ್ತೆ ಅಂದ್ರೆ, ಇವಾಗ ನನ್ ವೈಟ್ ಲಾಸ್ ಆಗಿರೋದಕ್ಕೂ ಏನೋ ಗೊತ್ತಿಲ್ಲ, ಫಸ್ಟ್ ಆದ್ರೆ ಏನೋ ಒಂಥರ ಆಲಸ್ಯ ಸೋಂಬೇರಿತನ, ಓ ಬಿಡು ನಾಳೆ ಓದಿದ್ರಾಯ್ತು, ನಾಳೆ ಮಾಡ್ಕೊಂಡ್ರಾಯ್ತು, ಏನ್ ಇವಾಗ ಮಾಡೋದು ಅನ್ನೋ ಸೋಂಬೇರಿತನ ಇತ್ತು. ಬಟ್ ಇವಾಗ ಹಂಗಿಲ್ಲ, ಏನೋ ಒಂಥರ ಫೀಲ್ನೆಸ್ ಹೆಂಗಿದೆ ಅಂದ್ರೆ ಹೆಂಗಾಗಿದೀನಿ ಅನ್ನೋ ಫೀಲ್ ಆಯ್ತು. ಮದ್ವೆ ಆಗಿ ಮಗು ಆದ್ರೂ ಇವಾಗ ಇನ್ನ ಹುಡುಗಿ ತರ ಆಗೋಗಿದ್ರ? ನಮ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ಮೇಲೆ ಈಗ ರೀಸೆಂಟ್ ಆಗಿ ಅಂತ ಹೇಳ್ತಿದ್ರು, ಏನ್ ಮೊದ್ಲು ತರ ಆಗ್ಬಿಟ್ಟಿದ್ಯಲ್ಲ ಅಂತ. ಓಕೆ 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 ಗುಡ್. ಇದೆಲ್ಲ ರಿಸಲ್ಟ್ ಎಷ್ಟು ದಿನದಲ್ಲಪ್ಪ? ಮತ್ತೆ ಇದು 1 ಮಂತ್ ಅಲ್ಲಿ ಆಗಿರುವಂತದ್ದು. 1 ಮಂತ್ ಅಲ್ಲಿ ಇಷ್ಟೆಲ್ಲ ಚೇಂಜಸ್ ಪಡ್ಕೊಂಡಿದ್ದೀರಾ? ಮಮ್ ಯಾರು ನಂಬಲ್ಲ. ಫಸ್ಟ್ ನಾನು ನನ್ನ ಮುಂದೆನೆ ಎಲ್ಲ ನೋಡ್ಕೊಂಡು ಹಾಡ್ಕೊಂಡಿದ್ದು 83.5 kgs ಇದೆ ಅಂತ. ಬಟ್ ಇವತ್ತು ನನ್ಗೆ ಹೇಳ್ತಾರೆ ಯಾರು ನಂಬಲ್ಲ, ನಾನು 69 kgs ಇದ್ದೀನಿ ಅಂತ. ಅಂದ್ರೆ ಅಂದ್ರೆ ನೋಡ್ದಲೇನೆ ಫೋನಲ್ಲೇ ಮಾತಾಡಿದಾಗ ಯಾರೋ ನಂಬಲ್ಲ, ಎಷ್ಟು ಬೇಗ ಎಲ್ಲ ನೋಡ್ಬಿಡ್ತೀಯ, ಅವು ಏನೋ ಮೆಡಿಸಿನ್ ತಗೊಂಡು ಅದೆಲ್ಲ ಸೈಡ್ ಎಫೆಕ್ಟ್ ಅಂತ. ನಾನು ಯಾವ ಮೆಡಿಸಿನ್ ತಗೊಂಡಿಲ್ಲ, ಯಾವ ಇದು ಮಾಡಿಲ್ಲ ನಾನು ಅಂತ ನಮ್ಮಮ್ಮ ಎಲ್ಲರಿಗೂ ಹಂಗೆ ಹೇಳ್ತಾ ಇರೋದಿಲ್ಲ. ನನ್ಗೆ ಇನ್ನೊಂದು ಬೇಜಾರಾಗುತ್ತೆ, ಇದು 3 ಜನ ಕೇಳಿದ್ರು ಏನಾದ್ರು ಪ್ರಾಬ್ಲಮ್ ಏನಾದ್ರು ಟೆನ್ಷನ್ ತಗೊಂಡಿದ್ಯಾ, ಅದಕ್ಕೆ ಹಿಂಗ್ ವೀಕ್ ಆಗ್ಬಿಟ್ಟಿದ್ಯಾ ಅಂತ. ಹೇಳ್ಬೇಕಿತ್ತು ಪದ್ಮಶ್ರೀ ಹೆಲ್ಪ್ಫುಲ್ ಚಾನಲ್ ನೋಡಿ. ನಾನು ಆಮೇಲೆ ಹೇಳಿದ್ರೆ ಅಮ್ಮ ಹೇಳಿದ್ರು ಹಿಂಗೆ ಹಿಂಗೆ ಮಾಡ್ತಿದ್ದಾಳೆ ಅಂತ, ಅದಕ್ಕೆ ಅವ್ರು ಅಂತ ಹೇಳಿದ್ರು. ಹಂಗಾರೆ ಒಳ್ಳೇದನ್ನ ಏನೋ ಮಾಡ್ಕೊಂಡಿದಿರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ನಮ್ಮ ಕಡೆಯಿಂದನೂ ಅಂತ. ಓಕೆ ಓಕೆ ಗುಡ್ ಗುಡ್ ಪೂರ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಸೀರಿಯಸ್ಲಿ. ನಾನು ಅವತ್ತು ನಮ್ಮ ಫಸ್ಟ್ ಡೇನೆ ಹೇಳಿದ್ದೆ, ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ. ನೀವು ನಿಮ್ಮ ಪರ್ಸ್ನಲಿ ಒಂದು ಹೆಲ್ಪ್ ಮಾಡಿದ್ದೀರಾ, ಅದು ಬೇರೆ ಲೆವೆಲ್ ಮ್ಯಾಮ್. ನನಗೆ ಎಲ್ಲರೂ ಒಂದ್ ಕಡೆಯಿಂದ ನಿಂತ್ರೆ, ನೀವ್ ಒಂದ್ ಕಡೆ ನಿಂತ್ರೆ ನಿಮ್ದೇ ಚಾಯ್ಸ್ ಮಾಡೋದು. ನಾನು ಅಷ್ಟು ಹೆಲ್ಪ್ ಆಗಿದೆ ನಿಮ್ ಕಡೆಯಿಂದ ನನಗೆ. 100% ಪೂರ್ವಿ. ಸೊ ನೀವು ಚೆನ್ನಾಗಿ ಓದ್ಕೊಂಡು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫಸ್ಟ್ ಎಲ್ಲಾನು ಅಚೀವ್ ಮಾಡ್ಕೊಂಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಓಕೆ ಪೂರ್ವಿ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಕೇಳ್ಕೊಂಬಂದ್ರೆ ಅಲ್ವಾ ಗೈಸ್, ಇವರು ನನ್ನ ಕ್ಲೈಂಟ್ ಪೂರ್ವಿ. ಸೊ ಇಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸು 30 ಡೇಸ್ ಅಲ್ಲೇ ಸರಿ ಮಾಡಿಕೊಂಡು, 10 kg ತೂಕ ಇಳಿಸ್ಕೊಂಡು, ಅದರ ಜೊತೆ ಹಿಂಚ್ ಲಾಸ್ ಮಾಡಿಕೊಂಡು, ಸ್ಕಿನ್ ಗ್ಲೋ ಮಾಡಿಕೊಂಡು ಆಂಟಿಯಿಂದ ಹುಡುಗಿ ಆಗಿಬಿಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಫೋಟೋಸ್ ಎಷ್ಟು ಚೇಂಜಸ್ ಆಗಿದೆ ಅಂತ. ಇದೆಲ್ಲ ಸಾಧ್ಯ ಜಸ್ಟ್ ಅವ್ರ ದೇಹಕ್ಕೆ ಬೇಕಾಗಿರೋ ಊಟನ ತಿನ್ನೋದ್ರಿಂದ. ಹಾಗೆ ಇವರು PSI ಎಕ್ಸಾಮ್ ಬರಿಬೇಕು ಅಂತ ಹೇಳಿಬಿಟ್ಟು ತುಂಬಾ ಓದಕ್ಕಾಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ಕೊಂಡಿದ್ರು ನನ್ನ ಹತ್ರ. ಇವಾಗ ಅವರು
ತುಂಬಾ ಖುಷಿಯಾಗಿ ಓದ್ಕೊಂತಾ ಇದ್ದಾರಂತೆ, ತುಂಬಾ ಎನರ್ಜೆಟಿಕ್ ಆಗಿ ಇರ್ತಾರಂತೆ, ಓದ್ಕೊಬೇಕು ಅಂತ ಕೂಡ ಅನ್ಸುತ್ತಂತೆ. ಇಷ್ಟೆಲ್ಲ ಚೇಂಜಸ್ನ ಪಡ್ಕೊಂಡಿದ್ದಾರೆ. ನೀವು ಕೂಡ ಈ ರೀತಿ ಹೆಲ್ತ್ ಪ್ರಾಬ್ಲಮ್ ಸರಿ ಮಾಡಿಕೊಂಡು ತೂಕ ಕಡಿಮೆ ಮಾಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಸುಲಭವಾಗಿ ತೂಕ ಇಳಿಸ್ಕೊಂಡ್ರೆ ಸಾಕು, ಎಲ್ಲ ಪ್ರಾಬ್ಲಮ್ಸು ಸರಿ ಹೋಯಿತು ಅಂತಲೇ ಅರ್ಥ. ತೂಕ ಜಾಸ್ತಿ ಆದರೆ ಎಲ್ಲ ಪ್ರಾಬ್ಲಮ್ಸು, ಇಲ್ಲದೇ ಇರೋ ಪ್ರಾಬ್ಲಮ್ಸು ಬಾಡಿಗೆ ಬಂದು ಸೇರಿಕೊಳ್ಳುತ್ತೆ. ತೂಕ ಇಳಿಸ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಸು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಮತ್ತು ಯಾರೆಲ್ಲ ದಪ್ಪ ಇದ್ದೀರಾ, ಯಾರೆಲ್ಲ ಸಣ್ಣ ಆಗ್ಬೇಕು ಅನ್ಕೊತಾ ಇದ್ದೀರಾ, ಹಾಗೆ ಯಾರೆಲ್ಲ ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದೀರಾ ಅಂಥವ್ರೆಲ್ಲರೂ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಮನೆ ಊಟಗಳನ್ನು ತಿನ್ಕೊಂಡು ಸುಲಭವಾಗಿ ಜಿಮ್ಗೆ ಹೋಗದೆ, ಪ್ರಾಡಕ್ಟ್ಸ್ ತಗೊಳ್ಳದೆ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಪೌಡರ್ಸ್ ಇಲ್ಲದೆ ವೆಯ್ಟ್ನ ಲೂಸ್ ಮಾಡ್ಕೊಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ದಪ್ಪ ಇರ್ತಾರೋ, ಹೆಲ್ತ್ ಪ್ರಾಬ್ಲಮ್ಸಿಂದ ಬಳಲ್ತಾ ಇರ್ತಾರೋ ಅಂಥವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.